ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಉದುರಿ ಹೋಗಿರುವಂತಹ ಕೂದಲನ್ನು ಪುನಃ ಪಡೆಯಲು ಯಾರಿಗೆ ತಾನೇ ಇಷ್ಟ ಇಲ್ಲ ಇತ್ತೀಚಿನ ದಿನಗಳಲ್ಲಿ ತಲೆಬೋಳಾಗುವಂತಹ ಸಮಸ್ಯೆ ಸಾಮಾನ್ಯವಾಗಿ ಕಾಣ್ತಾ ಇದೆ ಕೆಲವೊಬ್ಬರಿಗೆ ಇದು ಜೆನೆಟಿಕ್ ರೀಸನ್ನಿಂದ ಆಗ್ಬೋದು ಅಥವಾ ಅನುವಂಶೀಯವಾಗಿ ಬರುತ್ತೆ ಅಂದರೆ ತಂದೆಯಿಂದ ಮಗನಿಗೆ ಬರುವಂಥ ಸಾಧ್ಯತೆ ಇರುತ್ತೆ ಇನ್ನು ಕೆಲವೊಬ್ಬರಿಗೆ ಈ ಧೂಳು ಪ್ರದೂಷಣೆ ಹಾಗೂ ಸರಿಯಾದ ಆಹಾರ ಕ್ರಮವಿಲ್ಲದೆ ಇದ್ದಾಗ ಈ ಪ್ರಾಬ್ಲಮ್ಸ್ಗಳೆಲ್ಲ ಬರುತ್ತೆ ಕೆಲವೊಬ್ಬರು ಕೂದಲಿನ ಕಸಿಗಳೆಲ್ಲ ಮಾಡ್ಕೋತಾರೆ ಇನ್ನು ಕೆಲವರು ಕೂದಲಿಗೆ ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್ಗಳೆಲ್ಲ ತೆಗೆದುಕೊಳ್ತಾರೆ ಇದು ತುಂಬಾ ದುಬಾರಿಯಾಗಿರುತ್ತೆ ಕೆಲವೊಬ್ಬರು ದುಬಾರಿಯಾದಂತಹ ಟ್ರೀಟ್ಮೆಂಟ್ಗಳನ್ನು ಮಾಡ್ಕೊತಾರೆ ಇನ್ನು ಕೆಲವರಿಗೂ ಅದು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾನು ಕೂದಲನ್ನು ಪುನಃ ಪಡೆಯಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುವಂತಹ ಮನೆ ಮದ್ದನ್ನು ನಿಮಗೋಸ್ಕರ ತಂದಿದ್ದೀನಿ ಈ ಮನೆಮದ್ದನ್ನು ನೀವು ಮೂರು ತಿಂಗಳವರೆಗೆ ದಿನಕ್ಕೆರಡು ಬಾರಿ ಹಚ್ಚಬೇಕಾಗತ್ತೆ ಸೊ ಫ್ರೆಂಡ್ಸ್ ಇವಾಗ ಈ ಮನೆ ಮದ್ದು ಯಾವುದಂತೂ ನೋಡೋಣ ತಲೆ ಕೂದಲನ್ನು ಮರಳಿ ಪಡಿಲಿಕ್ಕೆ ಇವಾಗ ನಾವು ಒಂದು ಎಣ್ಣೆಯನ್ನು ರೆಡಿ ಮಾಡ್ಕೊಳ್ಳೋಣ ಎಣ್ಣೆಯನ್ನು ರೆಡಿ ಮಾಡಲಿಕ್ಕೆ ನೀವು ಜೇನುಗೂಡನ್ನು ತೆಗೆದುಕೊಳ್ಬೇಕಾಗತ್ತೆ ಜೇನು ಹುಳುಗಳಲ್ಲಿಯೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಹಾಗೂ ಅದರ ಗೂಡು ಕೂಡ ಬೇರೆ ಬೇರೆ ಟೈಪಲ್ಲಿ ಇರುತ್ತೆ ಇವತ್ತು ನಾನು ಯಾವ ಗೂಡು ನೀವು ತೆಗೆದುಕೊಳ್ಬೇಕು ಈ ಎಣ್ಣೆಯನ್ನು ತಯಾರಿಸಲಿಕ್ಕೆ ಅಂತ ಹೇಳ್ತೀನಿ ಇವಾಗ ನೀವು ನೋಡ್ತಾ ಇರುವಂಥದ್ದು ಜೇನುಗೂಡು ಈ ಜೇನುಗೂಡಲ್ಲಿ ಜೇನುತುಪ್ಪ ಆಗೋದಿಲ್ಲ ಬದಲಾಗಿ ಇದನ್ನು ಎಲ್ಲೋ ಬಿ ನೆಸ್ಟ್ ಅಂತ ಹೇಳ್ತಾರೆ ಹಳ್ಳಿ ಸೈಡಲ್ಲಿ ನೀವು ಇದನ್ನು ನೋಡ್ಬೋದು ಮೇಲ್ಛಾವಣಿಗೆ ಇದು ಗಟ್ಟಿಯಾಗಿ ಕಟ್ಟಿರುವಂತಹ ಒಂದು ಜೇನುಗೂಡಾಗಿರುತ್ತೆ ಇದರಲ್ಲಿ ಹುಳುಗಳು ಯಾವುದೇ ರೀತಿಯ ಜೇನುತುಪ್ಪವನ್ನು ಅವರು ಶೇಖರಿಸೋದಿಲ್ಲ ಜೇನುತುಪ್ಪ ಮಾಡುವಂತಹ ಈ ಹುಳುಗಳು ನೋಡಿ ಯಾವ ರೀತಿಯಲ್ಲಿ ಇರುತ್ತೆ ಇದು ಸ್ವಲ್ಪ ಡಿಫ್ರೆಂಟ್ ಟೈಪಲ್ಲೇ ಇರುತ್ತೆ ಆದರೆ ಈ ಎಲ್ಲೋ ಬಿ ಸ್ವಲ್ಪ ಬೇರೆ ತರದಲ್ಲಿ ಇರುತ್ತೆ ನೋಡಿ ನೀವು ಎಣ್ಣೆಯನ್ನು ತಯಾರಿಸ್ಲಿಕ್ಕೆ ಎಲ್ಲೋ ಬೀನ್ ಎಸ್ಟ್ ತೆಗೆದುಕೊಳ್ಬೇಕಾಗತ್ತೆ ಜೇನು ತುಪ್ಪ ಇರುವಂತಹ ನಾರ್ಮಲ್ ಆಗಿರುವಂತಹ ಜೇನುಗೂಡನ್ನು ತೆಗೆದುಕೊಳ್ಬೇಡಿ ಈ ಬೀನ್ ಎಷ್ಟು ಸ್ವಲ್ಪ ಗಟ್ಟಿಯಾಗಿರುತ್ತೆ ನಾರ್ಮಲ್ ಆಗಿರುವಂತಹ ಗೂಡ್ಗಿಂತ ಸ್ವಲ್ಪ ಗಟ್ಟಿಯಾಗಿರುತ್ತೆ ಇದನ್ನು ಸ್ವಲ್ಪ ಮುಟ್ಟಿದಾಗ ಪೇಪರ್ ರೀತಿಯಲ್ಲಿ ಕಾಣಿಸುತ್ತೆ ನಿಮಗೆ ಸ್ವಲ್ಪ ಪೇಪರ್ ರೀತಿಯಲ್ಲಿ ಅನುಭವ ಆಗುತ್ತೆ ಇದನ್ನು ಔಷಧಿಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಹಾಗೂ ಈ ಗೂಡಲ್ಲಿ ಔಷಧಿಯ ಗುಣ ಜಾಸ್ತಿಯಾಗಿ ಇರುತ್ತೆ ಇವತ್ತು ನಾನು ಡೆಮೊ ತೋರಿಸ್ಲಿಕ್ಕೋಸ್ಕರ ನಿಮಗೆ ಈ ನಾರ್ಮಲ್ ಆಗಿರುವಂತಹ ಜೇನುಗೂಡನ್ನು ತೆಗೆದುಕೊಂಡಿದ್ದೀನಿ ಡೆಮೋ ಮೂಲಕ ತೋರಿಸ್ತೀನಿ ನಾನು ಎಣ್ಣೆಯನ್ನು ಯಾವ ರೀತಿ ರೆಡಿ ಮಾಡಬೇಕು ಅಂತ ಇಲ್ಲಿ ನಾನು ತೆಂಗಿನಕಾಯಿ ಎಣ್ಣೆಯನ್ನು ತೆಗೆದುಕೊಂಡಿದ್ದೀನಿ ಒಂದು ಕಪ್ನಷ್ಟು ಒಂದು ನೂರೈವತ್ತು ಎಮ್ ಎಲ್ ಅದು ನಂತರ ನೀವು ಈ ದಾಸವಾಳದ ಎಲೆಗಳನ್ನು ತೆಗೆದುಕೊಳ್ಳಿ ಒಂದು ಹದಿನೈದರಿಂದ ಇಪ್ಪತ್ತು ದಾಸವಾಳದ ಎಲೆಗಳನ್ನು ತೆಗೆದುಕೊಳ್ಳಿ ನಂತರ ನೀವು ಎಲ್ಲೋ ಬಿ ನೆಸ್ಟನ್ನು ತೆಗೆದುಕೊಳ್ಳಿ ಇದು ನಿಮಗೆ ಹಳ್ಳಿ ಸೈಡಲ್ಲಿ ಸಿಗುತ್ತೆ ಇದು ನಾರ್ಮಲ್ ಆಗಿರುವಂತಹ ಜೇನುಗೂಡು ನಾನು ತೆಗೆದುಕೊಂಡಿರೋದು ಜಸ್ಟ್ ಡೆಮೋ ತೋರಿಸ್ತಾ ಇದ್ದೀನಿ ನಿಮಗೆ ಈ ಎಲ್ಲೋ ಬಿ ನೆಸ್ಟ್ ನಿಮಗೆ ಒಂದು ವೇಳೆ ಸಿಗದೆ ಇದ್ದರೆ ನೀವು ಆನ್ಲೈನಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು ಆನ್ಲೈನಲ್ಲಿ ಸ್ವಲ್ಪ ರೇಟು ಜಾಸ್ತಿ ಇದೆ ಫೈ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡು ಒಂದು ಸಾವಿರದವರೆಗೂ ಕೂಡ ಇದರ ರೇಟ್ ಇದೆ ಅದಕ್ಕಿಂತ ಬೆಸ್ಟು ಹಳ್ಳಿ ಸೈಡಲ್ಲೆಲ್ಲ ನಿಮಗೆ ಸಿಕ್ಕಿದ್ರೆ ನೀವು ಅದನ್ನು ತೆಗೆದುಕೊಳ್ಬೋದು ಕೆಲವೊಂದು ಸರಿ ಇದು ಮನೆಯ ಮೇಲ್ಛಾವಣಿಗೆ ಅಥವಾ ಹೊರಗಡೆ ಎಲ್ಲ ಕಟ್ಟಿರತ್ತೆ ಅಲ್ಲಿಂದ ನೀವು ತೆಗೆದುಕೊಳ್ಬೋದು ಎಣ್ಣೆಯನ್ನು ತಯಾರಿಸಲಿಕ್ಕೆ ನಾನು ಒಂದು ಹಳೆಯ ಪಾತ್ರೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ನಾವು ತೆಗೆದುಕೊಂಡಿರುವಂತಹ ತೆಂಗಿನಕಾಯಿ ಎಣ್ಣೆಯನ್ನು ಹಾಕೋಣ ತೆಂಗಿನಕಾಯಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ನಾವು ಇದರಲ್ಲಿ ಎಲ್ಲೋ ಬಿ ನೆಸ್ಟನ್ನು ಹಾಕೋಣ ಜೇನುಗೂಡನ್ನು ಹಾಕೋಣ ಜೇನುಗೂಡನ್ನು ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ನೀವು ಹಾಕ್ಬೋದು ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ ನೀವು ಮುರಿದು ಹಾಕ್ಬೋದು ನಾನು ನೋಡಿ ಡೆಮೊ ತೋರಿಸ್ಲಿಕ್ಕೋಸ್ಕರ ಸ್ವಲ್ಪ ಇದನ್ನು ತೆಗೆದುಕೊಂಡಿದ್ದೀನಿ ಈ ನಾರ್ಮಲ್ ಆಗಿರುವಂತಹ ಈ ಜೇನುಗಳನ್ನ ತೆಗೆದುಕೊಂಡ್ರೆ ಎಣ್ಣೆಲಿ ಹಾಕಿದ ತಕ್ಷಣ ಇದು ಸ್ವಲ್ಪ ಹೊತ್ತಲ್ಲೇ ಕರಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ವೇಳೆ ನೀವು ಆ ಯೆಲ್ಲೋ ಬೀನ್ ಎಷ್ಟು ತೆಗೆದುಕೊಂಡ್ರೆ ಅದು ಕರಗೋದಿಲ್ಲ ಆದರೆ ಅದು ಕಪ್ಪಾಗತ್ತೆ ಸ್ವಲ್ಪ ಹೊತ್ತಲ್ಲೇ ಅದು ಕಪ್ಪಾಗತ್ತೆ ನೋಡಿ ನಾನು ಎಣ್ಣೆಯಲ್ಲಿ ಹಾಕ್ತಾ ಇದ್ದಂಗೆ ನೋಡಿ ಇದು ಸ್ವಲ್ಪ ಕರಗಲಿಕ್ಕೆ ಸ್ಟಾರ್ಟ್ ಆಗಿದೆ ಎಣ್ಣೆ ಅಷ್ಟೊಂದು ಬಿಸಿ ಇಲ್ಲ ಆದರೂ ಕೂಡ ಸೊ ಸ್ವಲ್ಪ ಇದು ಕರಗ್ತಾ ಇದೆ ಎರಡು ಮೂರು ನಿಮಿಷದಲ್ಲೇ ನೀವು ನೋಡ್ಬೋದು ಈ ಜೇನುಗೂಡು ಪೂರ್ತಿಯಾಗಿ ಕರಗ್ತಾ ಇದೆ ಆದರೆ ಎಲ್ಲೋ ಬೀನ್ ಎಷ್ಟು ಕರಗೋದಿಲ್ಲ ಆದರೆ ಕಪ್ಪಾಗತ್ತೆ ಸ್ನೇಹಿತರೆ ಇವಾಗ ನಿಮಗೆ ಸ್ವಲ್ಪ ಐಡಿಯಾ ಬಂದಿರ್ಬೋದಲ್ವ ಯಾವುದು ಜೇನುಗೂಡನ್ನು ನೀವು ತೆಗೆದುಕೊಳ್ಬೇಕು ಹಾಗೂ ಯಾವ ಜೇನುಗೂಡನ್ನು ನೀವು ತೆಗೆದುಕೊಳ್ಬಾರ್ದು ಅಂತ ಇವಾಗ ನಾವಿದರಲ್ಲಿ ಈ ದಾಸವಾಳದ ಎಲೆಗಳನ್ನು ಸೇರಿಸೋಣ ಇದನ್ನು ನೀವು ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ನೀವು ಈ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳಿ ಎಂಟತ್ತು ನಿಮಿಷ ಆದ ನಂತರ ಈ ಎಣ್ಣೆಯನ್ನು ಸೋಸಿಬಿಟ್ಟು ನೀವು ತಣಗಾದ ನಂತರ ನೀವು ಎಣ್ಣೆಯನ್ನು ಹಚ್ಕೋಬಹುದು ದಿನಕ್ಕೆರಡು ಬಾರಿ ಈ ಎಣ್ಣೆಯನ್ನು ನೀವು ಹಚ್ಕೋಬೇಕಾಗತ್ತೆ ಒಂದು ವೇಳೆ ನಿಮಗೆ ಜಾಸ್ತಿನೇ ತಲೆ ಬೋಳಾಗಿದೆ ಅಂತಂದರೆ ನೀವು ರಾತ್ರಿ ಈ ಎಣ್ಣೆಯ ಜೊತೆಗೆ ಈರುಳ್ಳಿ ರಸವನ್ನು ಮಿಕ್ಸ್ ಮಾಡಿಬಿಟ್ಟು ಹಚ್ಕೋಬೋದು ಅಥವಾ ಮೊದಲು ಎಣ್ಣೆಯನ್ನು ಹಚ್ಬಿಟ್ಟು ನಂತರ ಈರುಳ್ಳಿ ರಸವನ್ನು ನೀವು ಹಚ್ಬೋದು ಇದನ್ನು ನೀವು ಡೈಲಿ ಮಾಡಬೇಕಾಗತ್ತೆ ಬೆಳಿಗ್ಗೆ ಹಾಗೆಯೇ ನೀವು ಎಣ್ಣೆಯನ್ನು ಹಚ್ಕೊಳ್ಳಿ ನಿಮ್ಮ ಬೋಳಾದಂತಹ ತಲೆಯ ಮೇಲೆ ರಾತ್ರಿ ನೀವು ಈರುಳ್ಳಿ ರಸದೊಡನೆ ಈ ಎಣ್ಣೆಯನ್ನು ನೀವು ಹಚ್ಕೋಬೋದು ಈ ರೀತಿ ನೀವು ಮೂರು ತಿಂಗಳವರೆಗೂ ಮಾಡೋದ್ರಿಂದ ಉದುರಿ ಹೋಗಿರುವಂತಹ ತಲೆ ಕೂದಲುಗಳು ಪುನಃ ಬೆಳೆಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಇದು ಹಂಡ್ರೆಡ್ ಪರ್ಸೆಂಟ್ ಆಗಲೂ ಕೆಲಸ ಮಾಡುತ್ತೆ ಯಾರಿಗೆಲ್ಲ ಬೋಳಾಗಿರುವ ತಲೆ ಇದೆಯೋ ಅಥವಾ ಕೂದಲು ತುಂಬಾ ಉದುರ್ತಾ ಇದೆಯೋ ಅವರೆಲ್ಲ ಈ ಮನೆ ಮದ್ದನ್ನು ಟ್ರೈ ಮಾಡಿ ಖಂಡಿತವಾಗಲೂ ನಿಮಗೆ ರಿಸಲ್ಟ್ ಸಿಗುತ್ತೆ ಇದನ್ನು ಲಕ್ಷಾಂತರ ಜನರು ಯೂಸ್ ಮಾಡಿದ್ದಾರೆ ಅವ್ರಿಗೂ ಕೂಡ ರಿಸಲ್ಟ್ ಬಂದಿದೆ ಸೊ ಫ್ರೆಂಡ್ಸ್ ಈ ಮನೆಮದ್ದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹೆಲ್ಪ್ಫುಲ್ ಆದರೆ ಒಂದು ಲೈಕನ್ನು ಒತ್ತದ ಮರಿಬೇಡಿ ಹಾಗೂ ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೊಂದಿಗೆ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ನೀವು ಶೇರ್ ಮಾಡ್ಬೋದು ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಸಿಗೋಣ ನಾವು ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಖುಷಿಯಾಗಿರಿ ಹೆಲ್ದಿಯಾಗಿರಿ ಥ್ಯಾಂಕ್ ಯು